ಬಕ್ರೀದ್. 20 ಕೋಟಿ ಭಾರತೀಯ ಮುಸ್ಲಿಮರು ಬಕ್ರೀದ್ ಹಬ್ಬವನ್ನ ಆಚರಿಸ್ತಾರೆ. ಅದರಲ್ಲಿ ಅಂದರೆ ಅಂದಾಜು ಕೇವಲ 8-10% ಮುಸ್ಲಿಮರು 10,000-50,000 ರೂಪಾಯಿ ಬೆಲೆಯ ಆಡುಗಳು ಕುರಿಗಳನ್ನ ಬಕ್ರೀದ್ ಹಬ್ಬಕ್ಕೆ ಬಲಿ ಕೊಡ್ತಾರೆ. ಪ್ರತಿ ಪ್ರಾಣಿಗೆ ಸರಾಸರಿ 20,000 ರೂಪಾಯಿ ಬೆಲೆ ಅಂತ ಅಂದ್ಕೊಂಡ್ರು ಕೂಡ 2 ಕೋಟಿ ಜನ ರೂಪಾಯಿ 20,000 ಕೊಟ್ರೆ ಅದು 4 ಲಕ್ಷ ಕೋಟಿ ರೂಪಾಯಿಯ ಬೃಹತ್ ವ್ಯವಹಾರ. ಒಂದು ರಾಜ್ಯದ ಬಜೆಟ್ ಆರ್ಥಿಕ ದೃಷ್ಟಿಕೋನದಿಂದ ಇದು ಯಾರಿಗೆಲ್ಲ ಪ್ರಯೋಜನವಿದೆ ಅಂತ ನೋಡೋದಾದ್ರೆ, ಬಕ್ರೀದ್ ಹಬ್ಬಕ್ಕೆ ಬಳಕೆಯಾಗೋದು ಚೈನೀಸ್ ಅಥವಾ ಬಹುರಾಷ್ಟ್ರೀಯ ಉತ್ಪನ್ನಗಳಲ್ಲ, ಬದಲಾಗಿ 100% ದೇಸಿ ಗ್ರಾಮೀಣ ಅರ್ಥಶಾಸ್ತ್ರದ ಸಾಕು ಪ್ರಾಣಿಗಳು. ಈ ಪ್ರಾಣಿಗಳನ್ನ ಸಾಕುವವರು ಹಾಗೂ ಮಾರುವವರು ನಮ್ಮ ಗ್ರಾಮೀಣ ಭಾರತದ ರೈತರು, ಅದರಲ್ಲಿ ಮುಕ್ಕಾಲು ಪಾಲು ಹಿಂದೂ ರೈತರು. ಒಬ್ಬ ರೈತ ವರ್ಷಕ್ಕೆ ಸರಾಸರಿ 10 ಮೇಕೆಗಳನ್ನ ನಿರ್ವಹಿಸಿದರೆ 20 ಲಕ್ಷ ಕುಟುಂಬಗಳು ನೇರ ಉದ್ಯೋಗ ಪಡೆಯುತ್ತವೆ. ಆದ್ದರಿಂದ ಬಕ್ರೀದ್ ಹಬ್ಬ ಸ್ಥಳೀಯ ವ್ಯಾಪಾರ ವ್ಯವಹಾರಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡುತ್ತೆ. ಜೊತೆಗೆ 4 ಲಕ್ಷ ಕೋಟಿ ರೂಪಾಯಿಗಳ ಆರ್ಥಿಕತೆ ಮತ್ತು ಸುಮಾರು 20 ಲಕ್ಷ ಸಣ್ಣ ರೈತರಿಗೆ ಉದ್ಯೋಗವನ್ನು ಒದಗಿಸುತ್ತದೆ. ಸ್ಪಷ್ಟವಾಗಿ ರೈತರ ಈ ವ್ಯವಹಾರವು ಧರ್ಮವನ್ನ ಆಧರಿಸಿಲ್ಲ. ಆದ್ದರಿಂದ ವಿವಿಧ ಸಮುದಾಯಗಳ ಎಲ್ಲಾ